ಪಂಚಮಿ, ಪಂಚಮಿ, ಏನಾಯ್ತು ಪಂಚಮಿ? ಯಾಕ್ ಭಯದಿಂದ ಕೂಗ್ದೆ? ಅವತ್ ನನ್ ಪೂಜೆನ ಕೆಡ್ಸೋದಕ್ಕೋಸ್ಕರ ನಾಗೇಶ್ವರಿ ಧ್ವನಿ ಬದಲಾಯಿಸಿ ಮಾತಾಡಿದ್ಲು. ಇವತ್ತು ನನಗೋಸ್ಕರ ನಾಗಕನ್ಯೆ ಹಾಗೆ ಧ್ವನಿ ಬದಲಾಯಿಸಿ ಮಾತಾಡಿರ್ತಾಳೆ. ಆದ್ರೆ ಪಂಚಮಿ ಜೊತೆ ನಾನು ಮಾತಾಡದೆ ನೀರಿನ ಶಬ್ದನೂ ಬರ್ತಾ ಇತ್ತು. ಮೋಕ್ಷ ಅವ್ರ ಮನ್ಸಲ್ಲಿ ಈಗಾಗ್ಲೇ ಅನುಮಾನ ಶುರು ಆಗಿದೆ. ನನ್ನ ಹಾವು ಅಂತ ಅವ್ರು ಕಂಡು ಹಿಡಿದ್ ಬಿಡ್ತಾರೇನೋ. ಈ ಕ್ಷಣದಿಂದ ಈ ಮನೇಲಿ ಎಲ್ಲರೂ ನನ್ನ ಅನುಮಾನದಿಂದಾನೆ ನೋಡ್ತಿದ್ದಾರೆ. ನಾಳೆ ರಾತ್ರಿವರೆಗೂ ನನ್ನ ಹುಷಾರಲ್ಲಿ ನಾನಿರ್ಬೇಕು. ನಿಮಗಿನ್ನೂ ಅನುಮಾನ ಹೋಗಿಲ್ವಾ ಮೋಕ್ಷ ಅವರೇ? ನಾನು ನಿನ್ನ ಅನುಮಾನಿಸ್ತಾ ಇಲ್ಲ ಪಂಚಮಿ. ಪಾಪ ನೀನೇನ್ ಮಾಡ್ತೀಯ? ನನ್ನ ಕಣ್ಣು ಮುಂದೆನೆ ನೀನ್ ಹೊರಗಡೆಯಿಂದ ಬಂದೆ, ಆದ್ರೆ ನನ್ನ ಕಿವಿಲ್ ಕೇಳಿಸಿದ್ದೆಲ್ಲ ಏನು ಅಂತ ಅರ್ಥ ಆಗ್ತಾ ಇಲ್ಲ. ನನಗೆ ಈ ದೆವ್ವ ಭೂತಗಳ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ. ಅವುಗಳನ್ನೆಲ್ಲ ಫಿಲಮ್ಗಳಲ್ಲಿ ನೋಡಿ ಥ್ರಿಲ್ ಫೀಲ್ ಆಗಿದ್ದೀನಿ, ಆದ್ರೆ ಇವತ್ತು ನನ್ನ ರಿಯಲ್ ಲೈಫಲ್ಲಿ ಆತರ ಆಗಿದೆ. ನಿನ್ನ ಮಾತುಗಳು ನನ್ನ ಕಿವಿಲಿ ಇನ್ನೂ ಹಾಗೇ ಇದೆ. ಕ್ಷಮಿಸ್ಬಿಡಿ ಮೋಕ್ಷ ಅವರೇ, ನಿಜ ಏನು ಅಂತ ನನಗ್ ಗೊತ್ತು. ನಿಮ್ ಮನ್ಸು, ನಿಮ್ ಬುದ್ಧಿ, ನಿಮ್ ಯೋಚನೆ ಯಾವತ್ತೂ ನಿಮಗ್ ಮೋಸ ಮಾಡಲ್ಲ. ನೀವ್ ತುಂಬಾ ತಿಳ್ಕೊಂಡಿರೋರು. ಆದ್ರೆ ನನ್ನ ಇಂಥ ಪರಿಸ್ಥಿತಿಯಲ್ಲಿ ಏನು ಹೇಳಕ್ ಆಗ್ತಿಲ್ಲ. ನಿಜ ಪಂಚಮಿ, ನನ್ ಮಾತ್ ನೀ ನಂಬಲ್ವಾ? ನೀವ್ ಸುಳ್ಳು ಹೇಳಲ್ಲ ಮೋಕ್ಷ ಅವರೇ, ನಿಮಗದ್ರ ಅವಶ್ಯಕತೆನೂ ಇಲ್ಲ. ಒಂದ್ಸಲ ಮತ್ತೆ ನೀವು ಬಾತ್ರೂಮ್ ಅಲ್ಲಿ ಹೋಗಿ ನೋಡಿ, ಸ್ನಾನ ಮಾಡಿದ್ರೆ ನೆಲ ಒದ್ದೆ ಆಗಿರತ್ತೆ. ನಿಜನೇ, ನನಗೆ ಆ ಐಡಿಯಾನೇ ಬಂದಿರಲಿಲ್ಲ. ಕೇಳಕ್ ಸ್ವಲ್ಪನೂ ಒದ್ದೆ ಆಗಿಲ್ಲ, ಆದ್ರೆ ನನಗೆ ನೀರಿನ ಶಬ್ದ ಕೇಳಿಸ್ತು. ಈಗ ವಿಷಯ ಬಿಟ್ಬಿಡಿ ಮೋಕ್ಷ ಅವ್ರೆ, ಬಾತ್ರೂಮ್ ಅಲ್ಲಿ ಯಾರು ಇರ್ಲಿಲ್ಲ ಅನ್ನೋದು ನಿಜ ಅಂತ ಗೊತ್ತಾಯ್ತು. ಅಂದ್ರೆ ಅವೆಲ್ಲ ನನ್ ಭ್ರಮೆ ಅಂತೀಯ ಪಂಚಮಿ? ಆ ಮಾತನ್ ನನಗೆ ಹೇಳಕ್ ಆಗಲ್ಲ ಮೋಕ್ಷ ಅವ್ರೆ. ಒಂದೊಂದ್ಸಲ ಜೀವನದಲ್ಲಿ ನಾವು ಊಹಿಸ್ತಿರೋ ಘಟನೆಗಳು ನಡೆಯುತ್ತೆ, ಇದೂ ಹಾಗೆ ಅಂತ ಅನ್ಕೊಳ್ಳಿ. ಸರಿ ಪಂಚಮಿ, ಈ ಟಾಪಿಕ್ ಬಿಟ್ಬಿಡೋಣ, ನಾಳೆ ಬಗ್ಗೆ ಚಿಂತೆ ಮಾಡೋಣ. ಸಮೀಪಿಸುತ್ತಿದ್ದ ಹಾಗೆ ನಿಮ್ಮ ಶರೀರದಲ್ಲಿ ಬದಲಾವಣೆ ಸಹಜವಾಗಿ ಬರುತ್ತಿದೆ.
ಪಂಚಮಿ ಆಕೆ ಈ ಟೈಮಲ್ಲಿ ರೂಮಿಂದ ಆಚೆ ಬಂದು ತಿಂತಿದ್ದರಗದೇ ಇರೋ ಹಾಗೆ ಓಡಾಡ್ತಾ ಇದ್ದಾಳಲ್ಲ. ಬಾಗಿಲು ತೆಗ್ದು ಅವಳು ಒಳಗಿರೋ ದೆವ್ವ ಮೋಕ್ಷನ್ ಏನಾದ್ರೂ ತಿನ್ಬಿಡ್ತಾ ಹೇಗೆ ನೋಡೋಣ. ಹಾಗಿಲ್ಲ ನಂಬುದ್ರೆ ಅವ್ರು ಹೇಳ್ದಾಗೆ ನಾಳೆನೂ ನಾಡಿದ್ದೋ ಕರ್ಕೊಂಡು ಹೋಗಿ ಮಾಯ ಮಾಡ್ತಾಳೆ ಅನ್ಸುತ್ತೆ. ಪಾಪ ಮೂಕ ಪ್ರಾಣಿ, ಅವಳಲ್ಲಿರೋ ದೆವ್ವಕ್ಕೆ ಇವನು ಸ್ವಲ್ಪ ಕೂಡ ಸಾಕಾಗಲ್ಲ. ಭಯಪಡ್ಬೇಡಿ ಯುವರಾಣಿ, ಅವರು ನೋಡಿದನ್ನೆಲ್ಲ ಮರ್ತು ಹೋಗೋ ಹಾಗೆ ಮಾಡ್ತೀನಿ. ಏನು ನೆನಪಿರಲ್ವಾ? ನೀವು ಹೊರಡಿ ಯುವರಾಣಿ, ನಾನು ನೋಡ್ಕೋತೀನಿ. ನಿಮಗೇನು ಗೊತ್ತಿಲ್ಲದಿರೋ ಹಾಗಿರಿ. ಹಾಗೆ ಆಗ್ಲಿ. ಪಂಚಮಿ ಎಲ್ಲಿ ಹೋದ್ಲು? ಅಮ್ಮ, ಅಯ್ಯೋ ದೇವ್ರೇ, ಪಂಚಮಿ ಏನೋ ಮಾಯ ಮಾಡ್ತಿದ್ದಾಳೆ. ನನ್ ಕಣ್ಮುಂದೆ ಮಾಡಿ ಮೇಲೆ ಹೋಗಿದ್ಲು, ಅಲ್ಲಿಲ್ಲ ಅಂತ ಬಂದು ನೋಡಿದ್ರೆ ಮಲ್ಕೊಂಡಿದ್ದಾಳಲ್ಲ. ಅಯ್ಯಯ್ಯೋ, ಪಂಚಮಿಲಿರೋದು ಮಾಮೂಲಿ ದೇವ ಅಲ್ಲ, ಯಾವುದೋ ದೊಡ್ಡ ಭೂತಾನೆ. ಆ ನಂಬೂತ್ರಿ ಅವ್ರು ಹೇಳಿದ್ದು ಕರೆಕ್ಟು. ಅಮ್ಮ, ಕರಾಳಿ ಕರಾಳಿ ಕರಾಳಿ, ಓಂ ಶಕ್ತಿ ಆದಿ ಪರಾಶಕ್ತಿ, ಓಂ ಶಕ್ತಿ ಶಕ್ತಿ. ನಾಗದೇವತೆಗೆ ನನ್ನ ಪ್ರಣಾಮ. ಕೇಳದೇನೆ ಪ್ರತ್ಯಕ್ಷ ಆಗಿದ್ದಕ್ಕೆ ನಾನು ಧನ್ಯಳಾದೆ. ನಿಮ್ಮ ದರ್ಶನ ನನಗೆ ಮಹಾಭಾಗ್ಯ. ನಿನ್ನ ಮಾತಲ್ಲಿನ ಭಕ್ತಿ ಮನಸ್ಸಲ್ಲೂ ಇದ್ದರೆ ಸಂತೋಷಿಸುತ್ತೇನೆ ಕರಾಳಿ. ಮಹಾಕಾಳಿ ಉಪಾಸಕಳು, ಕಠೋರ ದೀಕ್ಷೆಯಿಂದ ಮಹಾಕಾಳಿಯನ್ನು ಪ್ರಸನ್ನಗೊಳಿಸಿಕೊಂಡಿರುವ ಮಹಾಮಾಟಗಾತಿ ನೀನು. ನಿನ್ನ ಶಕ್ತಿಯ ಬಗ್ಗೆ ನನಗೆ ಗೊತ್ತಿದೆ ಕರಾಳಿ.
ನೀನು ಆವಾಹನೆ ಮಾಡಿಕೊಂಡಿರುವ ಶಕ್ತಿಗಳನ್ನು ನಿನ್ನ ವಿನಾಶಕ್ಕಾಗಿ ಉಪಯೋಗಿಸಿಕೊಳ್ಳುವುದು ನೋವನ್ನುಂಟು ಮಾಡುತ್ತಿದೆ. ನನ್ನ ಶಕ್ತಿ ನನ್ನ ಶತ್ರುಗಳನ್ನ ಬಿಟ್ರೆ ಬೇರೆ ಯಾರನ್ನು ನಾಶ ಮಾಡೋದಿಲ್ಲ. ಭಸ್ಮಾಸುರನ ವರ ಏನಾಯಿತು? ಅವನನ್ನೇ ಭಸ್ಮಗೊಳಿಸಿತು. ಉತ್ತಮ ಕಾರ್ಯಕ್ಕಾಗಿ ಉಪಯೋಗಿಸಿದರೆ ಅದು ವರವಾಗುತ್ತದೆ, ಸ್ವಾರ್ಥಕ್ಕಾಗಿ ಬಳಸಿದರೆ ಶಾಪವಾಗುತ್ತದೆ. ಶಿವಪ್ಪ, ಮಕ್ಕಳೇ ಇಲ್ಲಿದ್ದಿದ್ದ ನಮಗೆ ಪಂಚಮಿನ ಮಗಳ ಕೊಟ್ಟೆ, ನಮ್ಮ ಜೀವನದಲ್ಲಿ ಆನಂದ ತುಂಬಿದೆ. ನಾವು ಮೂರು ಜನ ನಮ್ಮದೇ ಲೋಕದಲ್ಲಿ ಬದುಕ್ತಿದ್ವಿ, ಆದರೆ ಈಗ ನಮ್ಮ ಮೂರು ಜನ ನಮ್ಮ ಮೂರು ಕಡೆ ಕಳಿಸ್ಬಿಟ್ಟಿದೀಯ. ಯಾವ ಕಾರಣಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದೀಯ ಸ್ವಾಮಿ? ನನ್ನ ಗಂಡನ್ನ ಎಲ್ಲಿಗೆ ಕಳಿಸಿದೀಯೋ, ಅವರು ಏನು ಮಾಡ್ತಾ ಇದ್ದಾರೋ, ಯಾವಾಗ ಬರ್ತಾರೋ, ನಮಗೇನು ಗೊತ್ತಾಗದೇ ಇರೋ ಹಾಗೆ ಮಾಡಿದೀಯ. ತಂದೆ ಕಾಣಿಸ್ತಾ ಇಲ್ಲ ಅನ್ನೋ ನೋವನ್ನ ಅವಳು ಮನಸ್ಸಲ್ಲಿ ತುಂಬಿ ಆ ದುಃಖದಲ್ಲೇ ನನ್ನ ಮಗಳನ್ನ ಅತ್ತೆ ಮನೆಗೆ ಕಳಿಸ್ಕೊಟ್ಟಿದೀಯ. ತಂದೆಗೋಸ್ಕರ ಪರಿತಪಿಸ್ತಾ ಅವಳು ಅಲ್ಲಿ ಸಂತೋಷವಾಗಿಲ್ದಿರೋ ಹಾಗೆ ಮಾಡಿದೀಯ. ನನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿ ಮತಿ ಭ್ರಮಣೆ ಆಗಿ ಓಡಾಡೋದನ್ನ ನೋಡ್ಬೇಕು ಅಂತಿದೀಯ ಶಿವಪ್ಪ. ನಿನಗೆ ನಿತ್ಯ ಪೂಜೆ ಮಾಡ್ತಾ ಇದ್ದಿದ್ದೆ ನಾವು ಮಾಡ್ತಾ ಇದ್ದಿದ್ದ ಪಾಪನೇನಪ್ಪ? ಹೇಳು ಶಿವಪ್ಪ, ನಾವೇನ್ ದ್ರೋಹ ಮಾಡಿದೀವಿ ಅಂತ ನಮ್ಗೆ ಶಿಕ್ಷೆ ಕೊಡ್ತಾ ಇದೀಯ? ಈ ದಿನ ನನ್ನ ಮಗಳ ಜೀವನದಲ್ಲಿ ಒಂದು ಮುಖ್ಯವಾದ ಶುಭ ಕಾರ್ಯ ನಡೀತಾ ಇದೆ. ತಂದೆ ತಾಯಿ ಜೊತೆಲಿದ್ದು ನಡೆಸ್ಬೇಕಾದಂತ ಕಾರ್ಯ ಅದು. ನನ್ನ ಮಗಳಿಗೆ ಆ ಸಂತೋಷ ಕೂಡ ಇಲ್ಲದೆ ಇರೋ ಹಾಗೆ ಮಾಡ್ತಿದೀಯಲ್ಲ ಶಿವಪ್ಪ. ನಿನಗೆ ಬೇಕಿದ್ರೆ ಇನ್ನೂ ಪರೀಕ್ಷೆಗಳನ್ನ ಕೊಡು, ಅದನ್ನ ಪೂರೈಸಕ್ಕಾಗದಿದ್ದಾಗ ನಿನ್ನ ಮುಂದೆನೆ ನಾ ಕಣ್ಣು ಮುಚ್ಚುತ್ತೀನಿ ಶಿವಪ್ಪ. ಕಡೆ ಪಕ್ಷ ನನ್ನ ಮಗಳು ಪಂಚಮಿ ಜೀವನನಾದ್ರೂ ಸಂತೋಷವಾಗಿರೋ ಹಾಗೆ ಮಾಡು ಸ್ವಾಮಿ. ಪಂಚಮಿ ನಿನ್ನ ಕಣ್ಣು ಮುಂದೆನೆ ಹುಟ್ಟಿ ನಿನ್ನ ಮುಂದೆನೆ ಬೆಳೆದಂತ ಮಗು ಅದು. ಅವಳನ್ನ ಕೈ ಹಿಡಿದು ನಡೆಸಿದೀಯ, ಇನ್ ಮುಂದೇನು ಅವಳ ಜವಾಬ್ದಾರಿ ನಿಂದೆ ಸ್ವಾಮಿ. ಪಂಚಮಿ ಮಕ್ಕಳು ಮರಿ ಜೊತೆನಲ್ಲಿ ನೂರ್ ಕಾಲ ಸಂತೋಷವಾಗಿ ಸುಖವಾಗಿ ಬಾಳೋ ಹಾಗೆ ಮಾಡು ಸ್ವಾಮಿ. ಎಲ್ಲೇ ಇದ್ರೂ ಈ ತಂದೆ ತಾಯಿ ಆಶೀರ್ವಾದ ಕೂಡ ನನ್ನ ಮಗಳಿಗೆ ನೀನೇ ತಲುಪಿಸ್ಬೇಕು ಸ್ವಾಮಿ, ನೀನೇ ತಲುಪಿಸ್ಬೇಕು. ಮಗಳೇ ಪಂಚಮಿ, ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕಮ್ಮ. ನನ್ನ ಆಯಸ್ಸನ್ನು ಪಡ್ಕೊಂಡು ನೀನ್ ನೂರಾರು ವರ್ಷ ಬದುಕಬೇಕು ಮಗಳೇ. ನಾವು ಜೊತೇಲಿ ಇಲ್ಲದೆ ಇದ್ರೂ ಕೂಡ ನಿನ್ ತಂದೆ ತಾಯಿ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ಮಗಳೇ. ನಾವೆಲ್ಲೇ ಇದ್ರು ಪಂಚಮಿ, ನೀನ್ ಚೆನ್ನಾಗಿರ್ಬೇಕು ಮಗಳೇ, ಚೆನ್ನಾಗಿರ್ಬೇಕು. ಗುರುಗಳೇ ನಮಸ್ತೆ. ಶುಭಮಸ್ತು. ಕಡೆಗೂ ನೀನು ಸಾಧಿಸ್ಬಿಟ್ಟೆ ಜ್ವಾಲ. ಹೌದು ಗುರುಗಳೇ, ತುಂಬಾ ಟೆನ್ಷನ್ ಆಗೋಗಿತ್ತು. ತಗೊಳ್ಳಿ, ಇದಕ್ಕೆ ಪ್ರತಿಫಲ ಸಿಗತ್ತೆ ಜ್ವಾಲ. ಪಂಚಮಿ, ಈ ಕ್ಷಣಕ್ಕೋಸ್ಕರನೇ ನಾನು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಅಂಚೆ ಪೆಟ್ಟಿಗೆ ಯಾವುದ್ರ ಬಗ್ಗೆನೂ ಭಯ ಪಡೋ ಅಗತ್ಯನೇ ಇಲ್ಲ, ಯಾವುದ್ರ ಬಗ್ಗೆನೂ ಬೇಜಾರಾಗೋ ಅವಶ್ಯಕತೆನೂ ಇಲ್ಲ. ನನ್ನ ಸರ್ವಸ್ವನೂ ನೀನೇ.
ನನ್ನ ಪ್ರೀತಿ, ನನ್ನ ಉಸಿರು ಎಲ್ಲ ನಿನಗೆ ಸ್ವಂತ. ನೀನು ನನ್ನವಳು. ಬದಲಾಗುವುದು ಇನ್ನೂ ಖಚಿತ, ಸರಿಯಾಗಿ ನೆನಪಿದೆ ನನಗೆ. ಇದಕ್ಕೆಲ್ಲ ಕಾರಣ ಕಿರುನಗೆ. ಮೋಕ್ಷ ಅವರೇ, ನನ್ನ ಬಿಟ್ಟು ಹೊರಟೋಗಿ. ನನ್ನ ಪಂಚಮಿ ಅಲ್ಲ ನಾಗಿಣಿ, ತಪ್ಪಿಸ್ಕೊಂಡು ಪ್ರಾಣನ ಕಾಪಾಡ್ಕೊಡಿ. ಹೋಗಿ ಮೋಕ್ಷ ಅವರೇ, ಬೇಗ ಹೋಗಿ. ಏನ್ ಪಂಚಮಿ, ನಿನಗ್ ನೀನೇ ಮಾತಾಡ್ಕೋತಾ ಇದೀಯಾ? ಹೌದು ಮೋಕ್ಷ ಅವರೇ, ನಿಮ್ ಪ್ರಾಣನ ಕಾಪಾಡಿ ಅಂತ ನಾನು ಬೇಡ್ಕೊಂಡಿದ್ದ ದೇವ್ರೇ ಇಲ್ಲ. ದೇವ್ರೆ, ಈಗೇನ್ ಮಾಡ್ಲಿ, ನನಗ್ ದಾರಿ ತೋರಿಸು. ಏನಾಯ್ತು ಪಂಚಮಿ, ಟೆನ್ಷನ್ ಆಗಿದೆಯಾ? ನನ್ನ ನೋಡು ಪಂಚಮಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನನ್ನ ಪ್ರೀತಿ ನಿನಗೆ ಕಾಣಿಸ್ತಾ ಇಲ್ವಾ? ನನ್ನ ಹೃದಯದ ಬಡಿತ ನಿನಗೆ ಕೇಳಿಸ್ತಿದ್ಯಾ? ಪ್ರತಿ ಕ್ಷಣನೂ ನಿನ್ನ ಹೆಸರೇ ಹೇಳ್ತಾ ಇದೆ. ಭೇಟಿಯಾಗಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಸಮಯ ಅಂತೂ ಮೀರ್ತಾ ಇದೆ. ಅವ್ರ ಹಾವಾಗಿ ಬದಲಾಗೋಕ್ಕೂ ಮುಂಚೆ ನಮ್ ಹತ್ರ ಬರ್ಬೇಕು, ಇಲ್ಲಾಂದ್ರೆ ಅವರಿಗೆ ತೊಂದ್ರೆ. ಏನೇ ಆದ್ರೂ ಯುವರಾಣಿ ಗೊತ್ತಾಗುತ್ತಲ್ವಾ ಅವ್ರ ಯಾಕಷ್ಟು ನಿರ್ಲಕ್ಷ್ಯದಿಂದಿದ್ದಾರೆ? ಏನೋ ಒಂದ್ ಮಾಡಿ ಆ ಸಮಯದಲ್ಲಿ ಹೊರಗಡೆ ಬಂದೇ ಬರ್ತಾರೆ. ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಎಲ್ರ ಮುಂದೆ ಹಾವಾಗ ಬದಲಾಗೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ನಾವೆಲ್ರೂ ಅವ್ರ ಜೊತೆಲಿದ್ದು ಎಲ್ರನ್ನೂ ಹೆದರಿಸಿದ್ರೆ ನಮ್ಮ ಯುವರಾಣಿನ ಕಾಪಾಡ್ಕೋಬಹುದು. ಆದ್ರೆ ನಮ್ಗೆ ಅವ್ರ ಹತ್ರ ಹೋಗೋದಕ್ಕೆ ಅವಕಾಶನೇ ಸಿಗ್ತಾ ಇಲ್ಲ. ಅವ್ರ ಪಕ್ಕದಲ್ಲಿ ಯಾರಾದ್ರೂ ಒಬ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಕೋಣೆ ಒಳಗೆ ಕಳಿಸಿದ ಮೇಲೆ ಹಾವಾಗ ಬದಲಾದ್ರೆ ಯಾವ ಸಮಸ್ಯೆನೂ ಇರಲ್ಲ. ಮೋಕ್ಷನನ್ನ ಕಚ್ಚಿ ಯಾವುದೋ ಒಂದು ರೀತಿಯಲ್ಲಿ ತಪ್ಪಿಸ್ಕೊಂಡು ಬರ್ತಾರೆ. ಆಗ ನಾವು ನೇರವಾಗಿ ನಂಬೂದರಿನ ಹುಡುಕೊಂಡು ಹೋಗ್ಬೋದು. ನಾವಿಲ್ಲಿದ್ರೆ ಒಳಗಡೆ ಏನ್ ನಡೀತಿದೆ ಗೊತ್ತಾಗಲ್ಲ. ಯುವರಾಣಿಗೆ ನಾವು ಕಾಣಿಸ್ಕೋಬೇಕು. ಏನಾದ್ರೂ ಮಾಡಿ ಒಳಗೆ ಹೋಗಿ ನಮ್ ಯುವರಾಣಿಗೆ ಹತ್ರ ಇರೋದಂತೂ ತುಂಬಾ ಒಳ್ಳೇದು. ಅವಶ್ಯಕತೆ ಬಿದ್ರೆ ಯಾರನ್ನಾರು ಕಚ್ಚೋದಕ್ಕೂ ಕೂಡ ನಾವು ಹಿಂದೆ ಮುಂದೆ ನೋಡಬಾರ್ದು. ಯುವರಾಣಿ ಹಾವು ಅಂತ ಗೊತ್ತಾಗಿದ ತಕ್ಷಣ ಸಾಯಿಸೋದಕ್ಕೆ ದಾರಿ ನೋಡ್ತಾರೆ. ಆ ಸಮಯದಲ್ಲಿ ನಾವೆಲ್ಲರೂ ಒಂದೇ ಸಲ ಅವ್ರ ಮೇಲೆ ದಾಳಿ ಮಾಡಿ ಭಯ ಪಡೋ ತರ ಮಾಡ್ಬೇಕು. ಅಗತ್ಯ ಬಿದ್ರೆ ಎಲ್ರನ್ನೂ ಕಚ್ಚಾದ್ರೂ ಸರಿ,
ಯುವರಾಣಿನ ಕಾಪಾಡಿಕೊಂಡು ಇಲ್ಲಿಂದ ಹೋಗ್ಬೇಕು. ನಡೀರಿ, ಎಲ್ಲರೂ ಒಂದೇ ದಿಕ್ಕಿಗೆ ಬೇಡ, ಬೇರೆ ಬೇರೆ ದಿಕ್ಕಲ್ಲಿ ಹೋಗೋಣ. ಒಳಗಡೆ ಮಾತ್ರ ನಮ್ಮ ಯುವರಾಣಿಯ ಸಮೀಪದಲ್ಲೇ ಇರೋಣ. ಆಗ್ಲಿ, ನಡೀರಿ. ಒಂದು ಶ್ಲೋಕ ಇದೆ ಪಂಚಮಿ, ರೂಪ ಒಂದೇ ಆದರೂ ಹೆಣ್ಣಿನ ಜವಾಬ್ದಾರಿ ಮತ್ತೆ ಕರ್ತವ್ಯಗಳನ್ನ ವರ್ಣಿಸಿದ್ದಾರೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯಾ ಧರಿತ್ರಿ ಅಂತ ಹೇಳಿದ್ದಾರೆ. ನಿನ್ನ ನೋಡ್ತಿದ್ರೆ ನನ್ನ ಮಗಳು ಅಂತ ಅನ್ಕೊಂಡು ಹೇಳ್ತಿದ್ದೀನಿ. ಕೆಲಸದಲ್ಲಿ ದಾಸಿಯಾಗಿ, ಸಲಹೆ ಕೊಡೋದ್ರಲ್ಲಿ ಮಂತ್ರಿಯಾಗಿ, ಊಟ ತಿನ್ಸೋದ್ರಲ್ಲಿ ತಾಯಿಯಾಗಿ, ಅಂದದಲ್ಲಿ ಲಕ್ಷ್ಮಿಯಾಗಿ, ಶಯನದಲ್ಲಿ ರಂಬೆ ಆಗಿ, ಕ್ಷಮಿಸೋದ್ರಲ್ಲಿ ಭೂತಾಯಿಯಾಗಿರ್ಲಿ ಅಂತ ಶ್ಲೋಕದಲ್ಲಿ ವರ್ಣಿಸಿದರಮ್ಮ. ನೀನ್ ಹಾಗೆ ಇರ್ಬೇಕು ಪಂಚಮಿ, ಇರ್ತ್ಯಾ ಕೂಡ. ನಿನ್ನಂತವ್ರು ನೋಡಿನೇ ಆ ಶ್ಲೋಕಗಳನ್ನ ಬರ್ದಿರ್ಬೇಕನ್ಸುತ್ತೆ. ಅಂತ ಅದೃಷ್ಟ ನನಗಿಲ್ಲಮ್ಮ. ಕಣ್ಣಿಗೆ ಅಂದವಾಗಿ ಕಾಣಿಸಿದ್ರು ನನ್ನ ಒಳಗೆ ವಿಷ ತುಂಬಿರೋ ಹಾವು. ನಾನಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ್ನೇ ಸಾಯಿಸೋ ರಾಕ್ಷಸಿ. ಈಗ ನನ್ನ ಹೊಗಳ್ತಿರೋ ನೀವೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ನಿಜ ರೂಪನ ನೋಡ್ತೀರ. ನನ್ನ ಹೊಗಳಕ್ ನೀವೇ ಬೈದು ಆಚೆ ಹಾಕ್ತೀರ. ನನ್ನ ಕ್ಷಮಿಸ್ಬಿಡಿಮ್ಮ, ನನ್ನ ಜನ್ಮನೇ ಅಂತದ್ದು. ಅಲಂಕಾರ ಎಲ್ಲ ಆಯ್ತು ಪಂಚಮಿ. ನಡಿ ಮೀನಾಕ್ಷಿ,